ಎಸ್ಕೀವ್ ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಬಟ್ ಆಮೇಲೆ ಏನು, ಸದ್ಯ ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಯುಕ್ರೇನ್ ಮೇಲೆ ಅಣುಬಾಂಬ್ ದಾಳಿಗೆ ರೆಡಿ ಆಯ್ತಾ ಅನ್ನುವಂತಹ ಒಂದು ಪ್ರಶ್ನೆ ಇದ್ರೆ, ಮಗದೊಂದು ಕಡೆ ಭಾರತೀಯ ವಿದ್ಯಾರ್ಥಿಗೆ ಯುಕ್ರೇನ್ನ ರಾಜಧಾನಿ ಕೀವ್ನಲ್ಲಿ ದಾಳಿ ನಡೆಯುವ ಸಂದರ್ಭದಲ್ಲಿ ಗುಂಡೇಟು ಬಿದ್ದಿದೆ ಭಾರತೀಯ ವಿದ್ಯಾರ್ಥಿಗೆ. ರಷ್ಯಾ ಇದೀಗ ಯುಕ್ರೇನ್ನ ಅಣುವಿದ್ಯುತ್ ಸ್ಥಾವರದ ಮೇಲೆ ದಾಳಿ ಮಾಡಿದೆ. ಗಮನಿಸ್ತಾ ಇದ್ರೆ ಶೇಕಡ ಇಡೀ ಯುಕ್ರೇನ್ ದೇಶಕ್ಕೆ ಶೇಕಡ 20% ವಿದ್ಯುತ್ತನ್ನ ಪೂರೈಕೆ ಮಾಡ್ತಾ ಇದ್ದಂತಹ ಅಣು ಸ್ಥಾವರ ಈಗ ಅದು, ಅದಕ್ಕೆ ಈಗ ದಾಳಿ ಮಾಡಿದೆ. ಆದ್ರೆ ಇಲ್ಲಿ ತೀರಾ ಪರಿಸ್ಥಿತಿ ಪ್ರಶ್ನೆ ಮಾಡುವಂತಿರುವಂತದ್ದು, ಅದೆಲ್ಲಾದ್ರೂ ಒಂದ್ ವೇಳೆ ಸ್ಫೋಟ ಆದ್ರೆ ಮುಂದಕ್ಕೆ ಏನ್ ಗತಿ, ಮುಂದೇನು ಪ್ರಶ್ನೆ ಅನ್ನುವಂತಹ ಆತಂಕ ಕೂಡ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ. ಶಬೀರ, ಇದೀಗ ರಷ್ಯಾದ ದಿನ ದಿನದ ಒಂದು ಬೆಳವಣಿಗೆಯನ್ನ ಅಥವಾ ಅದ್ ಮಾಡ್ತಾ ಇರುವಂತಹ ಪ್ಲಾನ್ ಗಳನ್ನ ಕುತಂತ್ರಗಳನ್ನ ನೋಡ್ತಾ ಇದ್ರೆ, ಯುಕ್ರೇನ್ನ ಕಂಪ್ಲೀಟ್ ಆಗಿ ನಕ್ಷೆನೆ ಅಳಿಸ್ಬಿಡ್ಬೇಕು ಅನ್ನುವಂತಹ ಪ್ಲಾನ್ ಅಲ್ಲಿ ಇದ್ದಂಗಿದೆ. ಸದ್ಯದ ಯುದ್ಧದ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ವಿದ್ಯಾ, ಆ ದಿನದಿಂದ ದಿನಕ್ಕೆ ರಷ್ಯಾದ ಕ್ರೌರ್ಯ ಹೆಚ್ಚಾಗ್ತಾ ಹೋಗ್ತಾ ಇದೆ. ಆರಂಭಿಕವಾಗಿ ಕೇವಲ ಸೇನಾ ನೆಲೆಗಳಿಗೆ ಮಾತ್ರ ಸೀಮಿತ ಆಗಿದ್ದಂತಹ ದಾಳಿ ಅದಾದ ಮೇಲೆ ನಾಗರಿಕರು ವಾಸ ಮಾಡುವಂಥ ಪ್ರದೇಶದ ಮೇಲೆ ಕೂಡ ಮಾಡಲಿಕ್ಕೆ ಶುರುವಾಯಿತು. ಇದಾದ ಬಳಿಕ ಈಗ ಅಲ್ಲಿರುವಂತಹ ಬೃಹತ್ ಅಣು ಸ್ಥಾವರದ ಮೇಲೂ ಕೂಡ ಈಗ ಏನೋ ಒಂದು ದಾಳಿಯನ್ನು ಮಾಡಿಸಲಾಗಿದೆ. ಅಣು ವಿದ್ಯುತ್ ಉತ್ಪಾದನಾ ಕೇಂದ್ರದ ಮೇಲೆ ಈಗ ದಾಳಿಯಾಗಿರುವಂಥದ್ದು. ಈ ಅಣು ವಿದ್ಯುತ್ ಉತ್ಪಾದನಾ ಕೇಂದ್ರ ಏನಿದೆ, ಯುರೋಪ್ನಲ್ಲೇ ಅತಿದೊಡ್ಡ ಅಣು ವಿದ್ಯುತ್ ಉತ್ಪಾದನಾ ಕೇಂದ್ರ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಈ ಒಂದು ಅಣು ಸ್ಥಾವರದಿಂದ ಉಕ್ರೇನ್ಗೆ ಇಡೀ ಉಕ್ರೇನ್ನ 20% ಭಾಗಕ್ಕೆ ವಿದ್ಯುತ್ತನ್ನು ಪೂರೈಕೆ ಮಾಡಲಾಗ್ತಾ ಇತ್ತು ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಹೀಗಾಗಿ ಇದೊಂದು ದೊಡ್ಡ ಪ್ಲಾಂಟ್ ಆಗಿರುವಂಥದ್ದು. ಈ ಒಂದು ಪ್ಲಾಂಟ್ನ ಮೇಲೆ ಈಗ ರಷ್ಯಾ ನೇರವಾದಂಥ ದಾಳಿಯನ್ನು ಮಾಡಲಾಗಿದೆ. ಅಲ್ಲಿ ಈಗ ಬೆಂಕಿ ಹೊತ್ತುಕೊಂಡು ಉರಿತಾ ಇದೆ. ಇದು ಯಾವ ಕ್ಷಣದಲ್ಲಿ ಸ್ಫೋಟ ಆಗುತ್ತೆ ಅನ್ನುವಂಥದ್ದು ಕೂಡ ಯಾರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ. ಒಂದು ವೇಳೆ ಸ್ಫೋಟ ಆದಂಥ ಸಂದರ್ಭದಲ್ಲಿ ಬಹಳಷ್ಟು ದೊಡ್ಡವಾದಂಥ ಪರಿಣಾಮ ಬೀರುವಂಥ ಸಾಧ್ಯತೆಗಳಿದ್ದಾವೆ. ಈ ಒಂದು ಪರಿಣಾಮ ಬೀರಲಿ ಅನ್ನೋ ಕಾರಣಕ್ಕೆ ಈ ಒಂದು ದಾಳಿ ಮಾಡದಂತೆ ಕಾಣಿಸ್ತಾ ಇದೆ. ಯಾಕೆಂದರೆ ಒಂದು ಅಣುಸ್ಥಾವರವನ್ನು ನಾಶ ಮಾಡಿದಂಥ ಸಂದರ್ಭದಲ್ಲಿ ಇದು ಸುಮಾರು 1 ತಿಂಗಳು ಬಹುಶಃ ರಷ್ಯಾ ಯುದ್ಧ ಮಾಡಿದ್ರು ಇಷ್ಟು ಹಾನಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಅಷ್ಟು ದೊಡ್ಡ ಪ್ರಮಾಣದ ಹಾನಿಯಾಗುವಂಥ ನಿರೀಕ್ಷೆಗಳಿದ್ದಾವೆ. ಹೀಗಾಗಿ ಕೇವಲ ಉಕ್ರೇನ್ ಮಾತ್ರ ಅಲ್ಲದೆ ಯುರೋಪ್ನ ಬಹಳಷ್ಟು ದೇಶಗಳು ಕೂಡ ಈ ಒಂದು ಬೆಳವಣಿಗೆಯನ್ನು ಖಂಡಿಸ್ತಾ ಇದ್ದಾವೆ ಮತ್ತು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಆ ಒಂದು ಪ್ಲಾಂಟ್ನಲ್ಲಿ ಏನು ಬೆಂಕಿ ಹತ್ತಿದೆ ಅದನ್ನು ಆರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಈಗ ಬೇರೆ ಬೇರೆ ದೇಶಗಳು ಕೂಡ ಮನವಿಯನ್ನು ಮಾಡಿಕೊಡ್ತಾ ಇದ್ದಾವೆ. ಅಮೆರಿಕ ಅಧ್ಯಕ್ಷರು ಕೂಡ ಆ ಬೆಂಕಿ ಆರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ರಷ್ಯಾ ಪಡೆಗಳು ಅನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆದರೆ ಈವರೆಗೂ ಕೂಡ ಅಲ್ಲಿ ಫೈರ್ ಇಂಜಿನ್ಗಳು ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಿಲ್ಲ ರಷ್ಯಾ ಪಡೆಗಳು. ಅಲ್ಲಿ ಬೆಂಕಿಯನ್ನು ಹೆಚ್ಚು ಹೊತ್ತಿ ಉರಿಯುವಂತೆ ಮಾಡ್ತಾ ಇದ್ದಾರೆ. ಹೀಗಾಗಿ ಅದು ಕ್ಷಣ ಕ್ಷಣಕ್ಕೂ ಒಂದು ರೀತಿ ಕ್ರೂಷಿಯಲ್ ಸಿಚುವೇಶನ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇರುವಂಥದ್ದು. ಒಂದು ವೇಳೆ ಅದು ಬೆಂಕಿಗೆ ಆಹುತಿಯಾಗಿ ಸ್ಫೋಟಗೊಂಡ್ರೆ ಉಕ್ರೇನ್ನ ಪರಿಸ್ಥಿತಿ ಏನಾಗುತ್ತೆ ಅನ್ನುವಂಥದ್ದನ್ನು ಬಹುಶಃ ನಾವು ಪದಗಳಲ್ಲಿ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ ವಿದ್ಯಾ. ಇದು ಬಹಳ ಕುತಂತ್ರಿಯ ಕೆಲಸ ರಷ್ಯಾದ ಕಡೆಯಿಂದ ಅಂತ ಅನ್ನಿಸ್ತಾ ಇಲ್ವಾ ಶಬೀರ್? ಯಾಕಂದ್ರೆ ದಾಳಿ ಅಂದ್ರೆ ಒಂದ್ ಕಡೆ ಯುಕ್ರೇನ್ನ ವಶಪಡಿಸ್ಕೊಳ್ಬೇಕು, ತಾವು ಹೇಳಿದವ್ರ ಅಧಿಕಾರವನ್ನ ವಹಿಸ್ಕೊಳ್ಬೇಕು ಅನ್ನೋದು ಒಂದ್ ಕಡೆ, ಅಥವಾ ಯುಕ್ರೇನ್ನ ನಾವು ವಶಪಡಿಸ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಮತ್ತೊಂದ್ ಕಡೆ. ಅದೆಲ್ಲವನ್ನ ಬಿಟ್ಟು ಅಲ್ಲಿರೋ ಜನರನ್ನ ಸಾಯಿಸಕ್ ಹೋಗೋದು, ಇಂತಹ ದೊಡ್ಡ ದೊಡ್ಡ ಕೆಲಸಗಳಿಗೆ ಅಥವಾ ದಾಳಿಗಳಿಗೆ ಮುಂದಾಗೋದು, ಏನ್ ಸಾಧಿಸೋಕ್ ಹೊರಟಿದೆ ರಷ್ಯಾ? ಹಾಗಾದ್ರೆ ಏನ್ ಮೆಸೇಜ್ ಪಾಸ್ ಮಾಡ್ತಾ ಇದೆ ರಷ್ಯಾ? ವಿದ್ಯಾ ನೋಡಿ, ರಷ್ಯಾದ ಮೆಸೇಜ್ ಬಹಳ ಸಿಂಪಲ್. ಆರಂಭದಲ್ಲಿ ಅವರ ಉದ್ದೇಶ ಇದ್ದಿದ್ದು ಉಕ್ರೇನ್ ಯುರೋಪಿಯನ್ ದೇಶಗಳ ಜೊತೆಗೆ ಗುರುತಿಸ್ಕೋಬಾರ್ದು, ನ್ಯಾಟೋ ಟೀಮ್ಗೆ ಸೇರ್ಕೊಳ್ಬಾರ್ದು. ಇದರ ಜೊತೆಗೆ ರಷ್ಯಾದ ಜೊತೆಗೆ ಗಡಿ ಹಂಚಿಕೊಂಡಿರುವಂಥ ಉಕ್ರೇನ್ನ ಪ್ರದೇಶಗಳಾಗಿರುವಂಥ ಡಾನ್ಬಾಸನ್ನು ಸ್ವತಂತ್ರ ಮಾಡಬೇಕು ಅನ್ನುವಂಥ ಡಿಮ್ಯಾಂಡನ್ನು ಇಟ್ಕೊಂಡಿದ್ರು. ಅದನ್ನು ಇಟ್ಕೊಂಡು ಈ ಒಂದು ದಾಳಿಯನ್ನು ಆರಂಭಿಸಿದರು. ಆದರೆ ಈ ದಾಳಿ ಆರಂಭವಾದ ಬಳಿಕ ಭಾಳಷ್ಟು ತಿರುವುಗಳನ್ನು ಪಡ್ಕೊಳ್ತಾ ಇರುವಂಥದ್ದು ಚೆನ್ನಾಗಿ ಗೊತ್ತಾಗ್ತಾ ಇದೆ. ಏನು ರಷ್ಯಾದ ಅಧ್ಯಕ್ಷರು ಪುಟಿನ್ ಅವರ ಈಗ ನಿರ್ಧಾರ ಬದಲಾದಂತೆ ಕೂಡ ಕಾಣಿಸ್ತಾ ಇದೆ. ಕೇವಲ ಡಾನ್ಬಾಸ್ ಪ್ರದೇಶಗಳನ್ನು ಸ್ವತಂತ್ರ ಮಾಡೋದಲ್ಲದೆ ಒಂದು ರಷ್ಯಾಕ್ಕೆ ಸೇರಬೇಡಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡೋದಲ್ಲದೆ ಇಡೀ ಪೂರ್ಣವಾದಂಥ ಉಕ್ರೇನನ್ನು ವಶಪಡಿಸಿಕೊಳ್ಳುವಂತಹ ತಂತ್ರಗಾರಿಕೆ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಹೀಗಾಗಿ ಪಶ್ಚಿಮದ ಭಾಗವನ್ನು ಬಿಟ್ಟು ಮುಂದುವರಿದ ದಾಳಿಯನ್ನು ಕೂಡ ಆರಂಭ ಮಾಡಿದ್ದಾರೆ. ಅದರ ಭಾಗವಾಗಿ ಈಗ ಪರಮಾಣು ಆಧಾರಿತ ವಿದ್ಯುತ್ ಸ್ಥಾವರ ಏನಿದೆ ಅದರ ಮೇಲೂ ಕೂಡ ದಾಳಿಯನ್ನು ಆರಂಭಿಸಿದ್ದಾರೆ. ಒಂದು ರೀತಿ ಕಂಪ್ಲೀಟಾಗಿ ಇಡೀ ಉಕ್ರೇನನ್ನು ನಾಶ ಮಾಡಿ ಅಲ್ಲಿ ತಮ್ಮ ಸರ್ಕಾರವನ್ನು ಸ್ಥಾಪಿತ ಮಾಡಬೇಕು ಅನ್ನುವಂಥ
ಉದ್ದೇಶ ಹೊಂದಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಿನ್ನೆ ಅಷ್ಟೇ ಮಾತುಕತೆ ಸಂಧಾನ ಮಾತುಕತೆ ನಡೆಯುವಂತ ಸಂದರ್ಭದಲ್ಲೂ ಕೂಡ ರಷ್ಯಾದ ಪ್ರತಿನಿಧಿಗಳು ಕೂಡ ಒಂದು ಹಂತದಲ್ಲಿ ಹೇಳಿದ್ರು, ಕೇವಲ ನಮ್ಮದು ಏನು ಮಾತುಕತೆ ಸಂಧಾನ ಮಾತುಕತೆ ಅಲ್ಲ, ಮಾತುಕತೆಗೆ ಒಪ್ಪಿಕೊಳ್ಳದೇ ಇದ್ರೆ ಇಡೀ ಉಕ್ರೇನ್ ಅನ್ನು ನಾವು ವಶಪಡಿಸ್ಕೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅದರಂತೆಯೇ ಈಗ ನಡೆದುಕೊಳ್ತಿರುವಂಥ ರೀತಿ ಕೂಡ ಕಾಣಿಸ್ತಾ ಇದೆ. ಕೇವಲ ಡಾನ್ ಬಾಸ್ಕು ಪ್ರದೇಶವನ್ನು ಸ್ವತಂತ್ರ ಮಾಡೋದಲ್ಲದೆ ಇಡೀ ಉಕ್ರೇನ್ ಅನ್ನು ತನ್ನ ಕಪಿ ಮುಷ್ಟಿಗೆ ತೆಗೆದುಕೊಳ್ಳುವಂತಹ ನಡೆಯನ್ನು ಕೂಡ ಈಗ ರಷ್ಯಾ ಹಿಡ್ತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದ್ ಕಡೆಯಿಂದ ಜನರನ್ನು ಸಾಯಿಸ್ಕೊಂಡು ಬಂದ ಅಧಿಕಾರ ವಹಿಸಿದ್ರೇನು ಇಲ್ಲ ಅಂದ್ರೇನು, ಮತ್ತೊಂದ್ ಕಡೆ ಈ ಪವರ್ ಪಾಯಿಂಟ್ ಒಂದ್ ವೇಳೆ ಸ್ಫೋಟಗೊಂಡ್ರೆ ಅದು ಬರೀ ಉಕ್ರೇನ್ ಅನ್ನು ನಾಶ ಮಾಡಲ್ಲ, ಗಡಿ ಹಂಚಿಕೊಂಡಿರೋ ರಷ್ಯಾನು ಕೂಡ ನಾಶ ಮಾಡಲ್ವಾ? ಅದು ರಷ್ಯಾ ತಲೆಯಲ್ಲಿಲ್ವಾ ಹಾಗಾದ್ರೆ ಶಬೀರ್? ಖಂಡಿತವಾಗ್ಲೂ ಅದರ ಎಫೆಕ್ಟ್ ಎಲ್ಲ ಕಡೆಗೂ ಬೀರುತ್ತೆ, ಬಹಳ ದೊಡ್ಡವಾದಂತ ಪರಿಣಾಮ ಕೂಡ ಬೀರುತ್ತೆ. ಅದರ ಪರಿಣಾಮದ ಅರಿವೆ ಇಟ್ಕೊಂಡು ಈ ರೀತಿಯಾದಂತ ಕೆಲಸಗಳನ್ನ ಮಾಡ್ತಾ ಇದೆ. ಒಂದಿಷ್ಟು ಹಾನಿಯಾದ್ರೂ ಕೂಡ ಬಹಳ ದೊಡ್ಡ ಪ್ರಮಾಣದ ಲಾಭ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲೂ ಕೂಡ ಈ ದಾಳಿಯನ್ನ ನಡೆಸ್ತಾ ಇದೆ. ಬಹುಶಃ ಈ ದಾಳಿಗಿಂತ ಮುಂಚೆ ಅಲ್ಲಿರುವಂತ ಜನರನ್ನ, ಅಂದ್ರೆ ರಷ್ಯಾದಲ್ಲಿರುವಂತ ಜನರನ್ನ ಇವ್ಯಾಕ್ಯುವೇಟ್ ಮಾಡಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದ ಮಾಹಿತಿ ಬಂದಿಲ್ಲ. ಒಂದ್ ವೇಳೆ ದಾಳಿ ಮಾಡೋಕ್ಕಿಂತ ಮುಂಚೆ ಪ್ಲಾನ್ ಮಾಡಿ ಅಲ್ಲಿರುವಂತ ರಷ್ಯನ್ರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿರುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಗಳು ಬರಬೇಕಾಗಿದೆ. ಆದ್ರೆ ಈಗ ಉಕ್ರೇನ್ನ ಭಾಗ ಏನಿದೆ ಅದು ಸಂಪೂರ್ಣವಾಗಿ ಈ ಒಂದು ಆಘಾತದಲ್ಲಿ ಸಿಲುಕೊಂಡಿದೆ. ಮುಂದೆ ಈ ಒಂದು ಪಾಯಿಂಟ್ ಏನಿದೆ ಅದು ಸ್ಫೋಟಗೊಂಡ್ರೆ ಅದು ಏನಾಗುತ್ತೆ ಅನ್ನುವಂಥದ್ದನ್ನು ಕೂಡ ಯಾರು ಊಹೆ ಮಾಡ್ಲಿಕ್ಕೂ ಕೂಡ ಈಗ ಸದ್ಯಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವಿದ್ಯಾ, ರೊಮೇನಿಯಾದಿಂದ ಬುಡಾಪೆಸ್ಟ್ಗೆ ಹೊರಟಿದ್ದಾರೆ ಭಾರತೀಯರು. ರೊಮೇನಿಯಾದಿಂದ ಬುಡಾಪೆಸ್ಟ್ ಏರ್ಪೋರ್ಟ್ಗೆ ತೆರಳದಂತೆ ಭಾರತೀಯರಿಗೆ ಸೂಚನೆ ಕೊಡಲಾಗ್ತಾ ಇದೆ. ಭಾರತೀಯರ ವಿಶ್ರಾಂತಿಗೆ ತಂಗುದಾಣಗಳು ಕೂಡ ನಿರ್ಮಾಣ ಆಗ್ತಾ ಇದ್ದು, ರೊಮೇನಿಯಾದಿಂದ ಬುಡಾಪೆಸ್ಟ್ಗೆ ಭಾರತೀಯರು ಹೊರಟಿದ್ದಾರೆ. ಬುಡಾಪೆಸ್ಟ್ ಏರ್ಪೋರ್ಟ್ಗೆ ಹೋಗಬೇಡಿ ಅಂತ ಭಾರತೀಯರಿಗೆ ಸೂಚನೆ ಕೊಡಲಾಗ್ತಾ ಇದೆ. ಭಾರತೀಯರ ವಿಶ್ರಾಂತಿಗೆ ಅಂತ ಈಗ ತಂಗುದಾಣಗಳನ್ನ ಕೂಡ ನಿರ್ಮಾಣ ಮಾಡಲಾಗ್ತಾ ಇದ್ದು, ರೊಮೇನಿಯಾದಿಂದ ಬುಡಾಪೆಸ್ಟ್ಗೆ ಹೊರಟಂತಹ ಭಾರತೀಯರನ್ನ ಹೋಗಬೇಡಿ ಅಲ್ಲಿಗೆ ಅನ್ನುವಂತಹ ಡೀಟೇಲ್ಸ್ ಅನ್ನ ಕೂಡ ಅವರಿಗೆ ಕೊಡ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ. ಶಬೀರ್, ಈಗ ರೊಮೇನಿಯಾದಿಂದ ಬುಡಾಪೆಸ್ಟ್ಗೆ ಹೋಗಬೇಡಿ ಅಂತ ಇದ್ದಾರಂತೆ, ಯಾರು ಮತ್ತು ಯಾಕೆ? ವಿದ್ಯಾ, ಈಗ ಇವತ್ತು 17 ವಿಮಾನಗಳು ಭಾರತಕ್ಕೆ ಬರ್ತಾ ಇದ್ದಾವೆ. ಇವತ್ತು ಕೂಡ ಸುಮಾರು 3,500 ಜನರನ್ನ ಏನು ಉಕ್ರೇನ್ಗೆ ಗಡಿ ಹಂಚಿಕೊಂಡಿರುವಂಥ ದೇಶಗಳಿಂದ ಕರೆತರುವಂಥ ಲೆಕ್ಕಾಚಾರವನ್ನು ಕೇಂದ್ರ ಸರ್ಕಾರ ಮಾಡಿಕೊಂಡಿದೆ. ಆದರೆ ಈ ನಡುವೆ ಒಂದು ಸಣ್ಣ ಸಮಸ್ಯೆ ಉದ್ಭವ ಆಗಿರುವಂಥದ್ದು, ಯಾರು ಉಕ್ರೇನಿಂದ ಬಂದು ರೊಮೇನಿಯಾ ಗಡಿಯನ್ನು ತಲುಪಿದ್ದಾರೆ ಆ ಗಡಿಯ ಮೂಲಕ ಬುಡಾಪೆಸ್ಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರಬೇಕು. ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳು ಅವರಿಗೆ ರೊಮೇನಿಯಾದಲ್ಲೇ ಉಳಿದುಕೊಳ್ಳುವಂತೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ, ಅಲ್ಲೇ ಇರಬೇಕು ಅನ್ನುವ ರೀತಿಯಾದಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅವ್ರು ಯಾರು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸ್ಪಷ್ಟವಾದಂತಹ ಮಾಹಿತಿಗಳು ಇಲ್ಲ. ಆದರೆ ಒಂದಿಷ್ಟು ಅಧಿಕಾರಿಗಳ ವರ್ಗ ಏನಿದೆ ಅದು ನೀವು ಇಲ್ಲೇ ಉಳ್ಕೊಳ್ಳಿ, ನಿಮ್ಗೆ ಉಳ್ಕೊಳ್ಳೋಕೆ ಏನು ವ್ಯವಸ್ಥೆ ಬೇಕು ಅಂತ ತಾತ್ಕಾಲಿಕವಾಗಿ ಶೆಲ್ಟರ್ಗಳನ್ನು ಕೂಡ ವ್ಯವಸ್ಥೆ ಮಾಡಿಕೊಡ್ಲಾಗ್ತಾ ಇದೆ. ಅಲ್ಲಿ ಕೆಲವೊಂದಿಷ್ಟು ಟೆಂಟ್ಗಳನ್ನು ವ್ಯವಸ್ಥೆ ಮಾಡಿಕೊಡ್ಲಾಗಿದೆ, ಅವರಿಗೆ ಫುಡ್ಡನ್ನು ಕೊಡಲಾಗ್ತಾ ಇದೆ, ಅವ್ರು ಉಳ್ಕೊಳ್ಳಿಕ್ಕೆ ರೆಸ್ಟ್ ಮಾಡಲಿಕ್ಕೆ ಏನೆಲ್ಲ ಬೇಕು ಗಡಿ ಭಾಗಗಳಲ್ಲಿ ಅವರಿಗೆ ಆ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗ್ತಾ ಇದೆ. ಆದರೆ ವಿದ್ಯಾರ್ಥಿಗಳು ಕೂಡ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗಿದ್ದಾರೆ, ನಾವು ಬುಡಾಪೆಸ್ಟ್ ಏರ್ಪೋರ್ಟ್ಗೆ ಹೋಗಬೇಕಾ ಬೇಡವಾ ಅಥವಾ ಇಲ್ಲೇ ರೆಸ್ಟ್ ಮಾಡಬೇಕಾ, ಯಾಕೆ ಈ ರೀತಿಯಾಗಿ ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆಗಳು ಸಿಗ್ತಿಲ್ಲ. ಅಲ್ಲಿರುವಂಥ ವಿದ್ಯಾರ್ಥಿಗಳು ಈ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ಬೇಕಾಗುತ್ತೆ. ಈಗ ಏನು ರೊಮೇನಿಯಾ ಗಡಿಯಲ್ಲಿರುವಂತಹ ವಿದ್ಯಾರ್ಥಿಗಳು ಹೇಳೋ ಪ್ರಕಾರ ಕೆಲವೊಂದಿಷ್ಟು ಅಧಿಕಾರಿಗಳು ನಮ್ಗೆ ಇಲ್ಲೇ ರೆಸ್ಟ್ ಮಾಡಲಿಕ್ಕೆ ಹೇಳ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಅದರ ಹಿಂದಿನ ಉದ್ದೇಶ ಏನು ಅನ್ನುವಂಥದ್ದನ್ನು ಕೂಡ ನಾವು ಅರ್ಥಕೋಬೇಕಾಗುತ್ತೆ. ಯಾಕೆಂದರೆ ಫ್ಲೈಟ್ಗಳೇನಾದರೂ ಲೇಟ್ ಇದ್ದಾವ, ಡಿಲೇ ಇದ್ದಾವ, ಅಥವಾ ಏನು ಅವ್ರದ ಫ್ಲೈಟ್ ಇನ್ನೂ ಶೆಡ್ಯೂಲ್ ಆಗಿಲ್ವಾ ಏನು ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಒಂದಿಷ್ಟು ವಿದ್ಯಾರ್ಥಿಗಳು ಮತ್ತೆ ಸಂಪರ್ಕಕ್ಕೆ ಸಿಕ್ಕರೆ ಅಲ್ಲಿ ಏನಾಗ್ತಿದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ಬೋದು. ವಿದ್ಯಾ, ಬಟ್ ಇದ್ರ ಮಧ್ಯ ಯುಕ್ರೇನ್ ನಲ್ಲಿ ಕೆಲ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಬಹಳ ವಿಕೃತಿ ಮೆರಿತಾ ಇದ್ದಾರೆ. ಶಬೀರ್, ನಾವು ಒಂದಷ್ಟು ವಿಡಿಯೋಗಳನ್ನು ನೋಡ್ತಾ ಇದ್ವಿ ವೈರಲ್ ಆಗಿದ್ದನ್ನ. ಟ್ರೈನಿಂಗ್ ಹೋಗಕ್ ಹೋದ್ರೆ ಪಾಪ ಇಂಡಿಯಾದವರು ಉಕ್ರೇನ್ ಅದವ್ರನ್ನ ಮಾತ್ರ ಹತ್ತಿಸ್ಕೊಳ್ತಾ ಇದಾರೆ, ಇಂಡಿಯಾದವ್ರನ್ನ ತೀರಾ ಒಂದ್ ರೀತಿ ನಿಚ್ಚಳವಾಗಿ ನೋಡ್ತಾ ಇದಾರೆ. ಈ ಎರಡು ದೇಶಗಳ ನಡುವೆ ವಾರ್ ನಡೀತಿರುವಂತ ವಿಚಾರದಲ್ಲಿ ಭಾರತ ತಟಸ್ಥವಾಗಿರುವಂಥದ್ದು. ಹೀಗಾಗಿ ರೊಮೇನಿಯಾದಲ್ಲಿರುವಂಥ ಕೆಲವೊಂದಿಷ್ಟು ಅಧಿಕಾರಿಗಳು ಅಥವಾ ಸೈನಿಕರು, ಅಲ್ಲಿರುವಂತಹ ಭದ್ರತಾ ಸಿಬ್ಬಂದಿ ಏನಿದೆ ಅವರಿಗೆ ಸಹಜವಾಗಿ ಆಕ್ರೋಶ ಬಂದಿದೆ. ನಮ್ಮ ಪರವಾಗಿ ಭಾರತ ಮತ ಚಲಾಯಿಸಿಲ್ಲ, ನ್ಯೂಟ್ರಲ್ ಸ್ಟ್ಯಾಂಡ್ ಅನ್ನು ಹೊಂದಿದೆ ಅನ್ನುವಂಥದ್ದು. ಆ ಒಂದು ಸಿಟ್ಟನ್ನು ವಿದ್ಯಾರ್ಥಿಗಳ ಮೇಲೆ ತೋರ್ಪಡಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಲ್ಲಿರುವಂಥ ಉಕ್ರೇನಿಯರ್ನ ಮೊದಲು ತಮ್ಮ ಗಡಿಯೊಳಗೆ ಪ್ರವೇಶ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಾನಾಗಲೇ ಹೇಳಿದಂಗೆ ಉಕ್ರೇನ್ ಮತ್ತು ರೊಮೇನಿಯಾ ಎರಡು ಒಳ್ಳೆ ಸಂಬಂಧವನ್ನು ಹೊಂದಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿರುವಂಥ ಉಕ್ರೇನಿಯರ್ನ ಮೊದಲು ಸೇವ್ ಮಾಡುವಂಥ ಕೆಲಸವನ್ನು ಅಲ್ಲಿರುವಂಥ ಸಿಬ್ಬಂದಿಗಳು ಮಾಡ್ತಿದ್ದಾರೆ. ಅದಾದ ಬಳಿಕ ಇಂಡಿಯನ್ಸನ್ನು ಒಳಗಡೆ ಕರೆತರುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇನ್ನು ಪೋಲ್ಯಾಂಡ್ ಗಡಿ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನೈಜೇರಿಯನ್ಸ್ ಹೆಚ್ಚು ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಅಲ್ಲಿರುವಂಥ ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ. ದೈಹಿಕವಾಗಿ ಬಲಾಢ್ಯವಾಗಿರುವಂತಹ ನೈಜೇರಿಯನ್ ವಿದ್ಯಾರ್ಥಿಗಳು ಭಾರತೀಯ ವಿದ್ಯಾರ್ಥಿಗಳನ್ನು
ತಳ್ಳಿ ಟಾರ್ಗೆಟ್ ಮಾಡಿ ಅವರನ್ನು ಹೊಡೆದು ಅವರು ಮುಂದೆ ಹೋಗಿ ತಮ್ಮ ಇಮಿಗ್ರೇಷನ್ ಅನ್ನು ಮಾಡಿಸ್ಕೊಂಡು ಗಡಿಯನ್ನು ದಾಟುತ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ಈಗ ಒಂದಿಷ್ಟು ಪರಿಸ್ಥಿತಿ ಸುಧಾರಿಸಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಕೇಂದ್ರ ಸರ್ಕಾರ ಆಯಾ ದೇಶಗಳ ಏನು ರಾಯಭಾರಿ ಕಚೇರಿಗಳ ಜೊತೆಗೆ ಮಾತನಾಡಿದೆ ಅನ್ನುವಂಥ ಮಾಹಿತಿ ಇದೆ. ಇದಾದ ಬಳಿಕ ಒಂದಿಷ್ಟು ಪರಿಸ್ಥಿತಿ ಸುಧಾರಿಸಿದೆ, ಈಗ ಎಲ್ಲವೂ ಕೂಡ ಸ್ಮೂತ್ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ವಿದ್ಯಾ, ಎಸ್, ಧನ್ಯವಾದ ಶಬ್ಬೀರ್ ತಮ್ಮೆಲ್ಲ ಮಾಹಿತಿಗೆ.